63ನೇ ಕನ್ನಡ ರಾಜ್ಯೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮವು ಸಾರ್ವಜನಿಕ ಸೇವಾ ಸಮಿತಿ ವತಿಯಿಂದ ದಾವಣಗೆರೆಯ ವಿನೋಬನಗರದಲ್ಲಿ ನಡೆಯಿತು. ದಾವಣಗೆರೆಯ ವಿನೋಬನಗರದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ಸಾರ್ವಜನಿಕ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದು, ಸಮಾರಂಭವನ್ನು ಮೇಯರ್ ಶೋಭಾ ಪಲ್ಲಾಗಟ್ಟೆ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಎಂದು ಮುಂಬರುವ ಪಾಲಿಕೆ ಚುನಾವಣೆಗೆ ಈಗಲೇ ಮತವನ್ನು ಬೇಡಿದರು. ಪಾಲಿಕೆ ಸದಸ್ಯ ದಿನೇಶ್ ಕೆ ಶೆಟ್ಟಿ ಮಾತನಾಡಿ, ವಿನೋಬನಗರ ದಾವಣಗೆರೆಯ ಮಧ್ಯಭಾಗವಾಗಿದ್ದು ಇಲ್ಲಿ ರಾಜ್ಯೋತ್ಸವ ನಡೆಯುತ್ತಿರುವುದು ತುಂಬಾ ಸಂತೋಷವಾಗಿದೆ ಎಂದರು. ಜಾಸ್ತಿ ಬೆಳೆಯುತ್ತೆ, ಕನ್ನಡ ಉಳಿಯುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಅದ್ರ ಜೊತೆಗೆ ನಾಗರಾಜ್ ಅವ್ರ ದಿನನಿತ್ಯ ಕಾರ್ಯಕ್ರಮ ದಿನ ಬೆಳಗ್ಗೆ ಎಲ್ಲ ಈ ದಾವಣಗೆರೆಯಿಂದ ವಿನೋದ ಕುತ್ಕೊಂಡು ಬೆಳಗ್ಗೆ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಮರಣ ಪತ್ರ, ಜನರ ಎಲ್ಲ ಏನು ಕುಂದು ಕೊರತೆ ಕೇಳಿದ್ರೆ ಇದೆಲ್ಲ ಪ್ರಾಬ್ಲಮ್ಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ ತಾಲೂಕು ಆಫೀಸ್ಗೆ ಹೋಗಿ ಎಲ್ಲ ಅವರ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಅವ್ರ ಮನೆ ಕೊಡುವಂಥ ಕೆಲಸದ ಜೊತೆಗೆ ಸ್ವಚ್ಛತೆಯ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥ ಹಲವು ಪಕ್ಷಗಳಿಂದ ದಾವಣಗೆರೆ ವಿನೋದ ಮತ್ತು ಒಳ್ಳೆಯ ಕೆಲಸ ಮಾಡಿದೆ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳಿ 41 ವಾರ್ಡ್ಗೆ ಮೋಸ್ಟ್ ಆಕ್ಟಿವ್ ಕಾರ್ಪೊರೇಟರ್ ನಾಗರಾಜ್ ನಾವು ಹೊರಡ್ತಿಲ್ಲ ಅಂತ ಹೇಳಕ್ ಇಟ್ಕೊಳ್ತೀನಿ. ಅಂತ ಕಾರ್ಪೊರೇಟರ್ ಪಡೆದಂತ ತಾವೆಲ್ಲ ಧನ್ಯ ಅಂತ ಹೇಳಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಾಮೇಗೌಡ ಮಾತನಾಡಿ, ಇಲ್ಲಿ ಅರ್ಥಪೂರ್ಣವಾದ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಆಗರ್ಭ ಶ್ರೀಮಂತರನ್ನ ತಂದು ಇಲ್ಲಿ ಸನ್ಮಾನ ಮಾಡುತ್ತಿಲ್ಲ. ಪೌರ ಕಾರ್ಮಿಕ, ಆರೋಗ್ಯ ಕಾಪಾಡುವ ವೈದ್ಯ, ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮೂಲಕ ಇಲ್ಲಿ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ನಮಗೆ ಯಾರು ಆಗರ್ಭ ಶ್ರೀಮಂತರನ್ನು ತಂದು ಸನ್ಮಾನ ಮಾಡ್ತಾ ಇಲ್ಲ. ನಿಮ್ಮ ಮನೆ, ನಿಮ್ಮ ಕೇರಿಯನ್ನ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರನ್ನ ಗುರುತಿಸುವಂತ ಕೆಲಸ ಮಾಡಿದ್ದಾರೆ ನಾಗರಾಜವರು. ಇದರ ಜೊತೆಗೆ ನಮ್ಮ ಆರೋಗ್ಯವನ್ನ ಕಾಪಾಡುವಂತ ಕೆಲಸಕ್ಕೆ ಇರ್ತಕ್ಕಂತ ವೈದ್ಯರನ್ನ ಸನ್ಮಾನಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾಗರಾಜವರು. ಈ ರೀತಿಯಲ್ಲಿ ಇಂಥವ್ರನ್ನ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವಂತದ್ದು ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಶ್ರೀಮತಿಯವರು ರೇಖಾನಂದರು ನಾಗರಾಜ್ ಅವರಿಗೆ ಹೇಳಿಕೊಟ್ಟು ಹಗಲು ರಾತ್ರಿ ಅವರ ಜೊತೆ ಶ್ರಮಿಸ್ತಾರೆ. ರಾಜಕೀಯ ರಂಗದಲ್ಲೂ ಮತ್ತೆ ಬದುಕಿನ ರಂಗದಲ್ಲೂ ಸಮೇತ ಅವರಿಬ್ಬರು ನಮ್ಮ ದಾವಣಗೆರೆ ನಗರಕ್ಕೆ ಆದರ್ಶ ದಂಪತಿಗಳಾಗಿ ಕಾಣ್ತಾರೆ. ನನ್ಗಂತೂ ಅವ್ರು ಕಾಣ್ತಾರೆ. ಇರ್ಬೇಕಾ ಥರ ಇದ್ರೆ ಆದರ್ಶ ದಂಪತಿಯಾಗಿ ಅವರಿಬ್ಬರು ಗಂಡಿ ಇದ್ದಂಗೆ ಇರ್ಬೇಕು ಪ್ರತಿಯೊಬ್ಬರ ಮನೆಯಲ್ಲಿ. ನನಗೆ ಖುಷಿಯಾಗುತ್ತೆ ಅವರ ಆಗದ ಕುಟುಂಬವನ್ನು ನೋಡಿದಾಗ. ಅಂತ ಕುಟುಂಬದಿಂದ ಬಂದಂಥವರು, ಅದರಲ್ಲೂ ಅವ್ರ ತಂದೆಯವರು ರೇಖಾ ಅವ್ರ ತಂದೆಯವರಂತೂ ಕಲಾವಿದರ ಕುಟುಂಬ, ನೂರಾರು ಕಲಾವಿದರನ್ನ ಊಟ ಹಾಕಿ ಇವತ್ತು ದಾವಣಗೆರೆಯಲ್ಲಿ ಕಾರ್ಯಕ್ರಮಗಳು ನಡೀತದೆ ಅಂದ್ರೆ. ಚಿತ್ರನಟಿ ಅಶ್ವಿನಿ ಗೌಡ ಹಾಗೂ ನಟಿ ರೇಖಾ ಶಿಕಾರಿ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ದಾವಣಗೆರೆಗೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಬಹುಶಃ ಬರೋದಕ್ಕಾಗಲ್ಲ, ಶೂಟಿಂಗ್ ಇರುತ್ತೆ ಅಂತ ಹೇಳಿ ಮಧ್ಯಾಹ್ನ ತನಕ ಶೂಟಿಂಗ್ ಮುಗಿಸಿ ತದನಂತರ 8 ಗಂಟೆಗೆ ಅಲ್ಲಿಂದ ಹೊರಟ್ವಿ ನಾವು ಈ ಕಾರ್ಯಕ್ರಮ. ಮತ್ತೆ ದುರ್ಗದಲ್ಲಿ ಯಾವುದೇ ಕನ್ನಡದ ಕಾರ್ಯಕ್ರಮ ಆದ್ರೂ ಕೂಡ ಒಬ್ಬ ಕಲಾವಿದೆಯಾಗಿ ಹೆಮ್ಮೆಯ ಕನ್ನಡತೆಯಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗೋದನ್ನ ತಪ್ಪಿಸೋದಕ್ಕೆ ಇಷ್ಟನೇ ಕೊಡುತ್ತಿಲ್ಲ. ಎಷ್ಟೇ ದೂರ ಆದ್ರೂ ಕೂಡ ಪರವಾಗಿಲ್ಲ. ತುಂಬಾ ಜನ ಅಸಡ್ಡೆ
ಎಲ್ಲ ಕೇಳ್ತಾರೆ, ಏನ್ ಮೇಡಮ್ ಎಲ್ಲೇ ಕಾರ್ಯಕ್ರಮಕ್ಕಾದ್ರೂ ಹೋಗ್ಬಿಟ್ರೆ ಏನ್ ಒಂದ್ ಮೊಮೆಂಟ್ ಶಾಲ್ ಹಾಕ್ತಾರೆ ಹಾಕ್ಸ್ಕೊಂಡ್ ಬಂದ್ಬಿಡ್ತೀರಾ, ನೀವೇನ್ ಕಾಯ್ತಾ ಇರ್ತೀರಾ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅಂತ. ಖಂಡಿತವಾಗ್ಲೂ ಅಲ್ಲ, ನಾವು ಕನ್ನಡಿಗರು. ಇವತ್ ನಮ್ ಭಾಷೆ ಉಳಿದ್ರೇನೆ ನಾವು ಸೀರಿಯಲ್ ಅಲ್ಲಿ ನಟನೆ ಮಾಡಕ್ ಆಗೋದು, ಸಿನಿಮಾದಲ್ಲಿ ನಟನೆ ಮಾಡೋದಕ್ ಆಗೋದು. ನಮ್ ಭಾಷೆನೇ ಇಲ್ಲ ಅಂದ್ರೆ ನಾವೇನ್ ಮಾಡೋದಕ್ಕಾಗತ್ತೆ? ಬಹುಶಃ ಅದು ದಾವಣಗೆರೆಗೆ ಸೂಕ್ತ ಆಗಲ್ಲ. ಬೆಂಗಳೂರು ಅಂತ ನಗರದಲ್ಲಿ ಇವತ್ತು ನೀವು ನೋಡೋದಕ್ಕೆ ಹೋದ್ರೆ ಬಹುಶಃ ಅವತ್ತಿನ ದಿನ ನಾವು ಎಲ್ಲರೂ ನೆನೆಯಬೇಕು. ಇವತ್ತೇನ್ ನಾವು ಈ ಒಂದು ಶಾಲ್ ನ ಹಾಕಿದೀವಿ, ಮಾ ರಾಮೂರ್ತಿ ಅವರನ್ನ ನಾವು ಈ ಕ್ಷಣದಲ್ಲಿ ನೆನೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹುಶಃ ಇದಿಲ್ಲ ಅಂತಂದಿದ್ರೆ ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಕನ್ನಡ ಉಳಿತಾನೆ ಇರ್ಲಿಲ್ಲ, ಬರೀ ತಮಿಳು ತೆಲುಗು ಹಿಂದಿ ಅವರು ಮರಾಠಿಗರು ಅವ್ರದೇ ರಾಜ್ಯ ಆಗೋಗ್ತಾ ಇತ್ತು. ಆದ್ರೆ ಇವತ್ತು ಎಲ್ಲ ಹೋರಾಟಗಾರರು ಅವತ್ತು ಶ್ರಮ ಪಟ್ಟಂತ ದೊಡ್ಡ ದೊಡ್ಡ ಹೋರಾಟಗಾರ ಎಷ್ಟೋ ಪ್ರತಿಭೆ ನಮಗೆಲ್ಲ ಪ್ರತಿಭೆಗಳಿಗೆ ಅವಕಾಶ ಸಿಕ್ತು. ನಾವು ಮುಂದೆ ಬಂದ್ವಿ, ನಾಗರಾಜ್ ಸರ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರು ಉದಯೋನ್ಮುಖ ನಟಿ ಅಂತ. 16 ವರ್ಷ ಮಣ್ಣೊತ್ತಿದ್ದೀನಿ ಸರ್ ಕನ್ನಡ ಇಂಡಸ್ಟ್ರಿಲಿ, 16 ವರ್ಷ ಮಣ್ಣೊತ್ತು. ಈಗ ಒಂದು ಸಂಸ್ಥೆ ಕಟ್ಟಿ ನಮ್ಮ ಥರ ಕಷ್ಟ ಆಗಬಾರ್ದು, ಎಲ್ಲಿ ಕಲಾವಿದರಿದ್ದಾರೋ ಅಲ್ಲಿಗೆ ನಾವು ಹುಡ್ಕೊಂಡೋಗಿ ನಮ್ಮ ಕಲಾವಿದರನ್ನ ಗುರುತಿಸಿ, ಹಳ್ಳಿ ಪ್ರತಿಭೆಗಳನ್ನ ಗುರುತಿಸಿ, ನಮ್ಮ ಸಂಸ್ಕೃತಿನ ಉಳಿಸಿ ಅಂತ ಹೇಳ್ತಾ ಜಾನಪದ ಕಾರ್ಯಕ್ರಮಗಳನ್ನ ಮಾಡ್ತಾ ಆ ಕಲಾವಿದರಿಗೆ ಒಂದು ಸುವರ್ಣಾವಕಾಶ ಮಾಡಿಕೊಡ್ಬೇಕನ್ನೋ ಉದ್ದೇಶನ ಹೊತ್ತೊರಟಿದ್ದೀನಿ. ನೆಕ್ಸ್ಟ್ ನನ್ನ ಕಾರ್ಯಕ್ರಮ ದಾವಣಗೆರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಸಮಿತಿ ವತಿಯಿಂದ ಅವರಿಗೆ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ, ಅವರಿಗೆ ನಮ್ಮ ಸಾರ್ವಜನಿಕ ಸೇವಾ ಸಮಿತಿ ವತಿಯಿಂದ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ತಾಯಿ ಶರಣಮ್ಮ ಅವರು ಆಗಮಿಸಿದ್ದಾರೆ, ಅವ್ರ ತಂದೆಯವರು ಇದ್ರೆ ಸರಿ ಮಾಡಿ ವೇದಿಕೆಗೆ ಆಗಮಿಸಬೇಕು.
ಕ್ರೀಡಾಕೂಟಕ್ಕೆ ಅವ್ರು ಹೋಗಿದ್ದಾರೆ. ಅವ್ರ ಪರವಾಗಿ ಅವ್ರ ತಂಗಿ ನಮ್ರತಾ ಹೆಸರಿಗೆ ಒಂದು ಗೌರವ ಸಲ್ಲಿಸ್ತಿದ್ದೀವಿ. ಅವ್ರ ತಂದೆಯವರು ಸುರೇಶ್, ನಮ್ಮ ಸಮಿತಿಯ ಸದಸ್ಯರವರು ಸುರೇಶ್ ಅವರು. ಮತ್ತೊಬ್ಬ ಜನಪ್ರಿಯ ನಟಿಯಾದಂತಹ ರೇಣು ಶಿಕಾರಿರವರು, ನಮ್ಮ ಪೂಜ್ಯ ಮಹಾಪೌರು ಹಾಗೂ ಶ್ರೀಮತಿ ರೇಖಾ ನಾಗರಾಜ್ರವರು, ಅವರಿಗೊಂದು ಗೌರವವನ್ನ ಸಲ್ಲಿಸಬೇಕು. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ದಾವಣಗೆರೆ ಬಗ್ಗೆ ಅವರಿಗೆ ಸಾಕಷ್ಟು ಅಭಿಮಾನ ಇದೆ. ಇನ್ನು ರಾಜ್ಯೋತ್ಸವದ ಪ್ರಯುಕ್ತ ಭಾರತೀ ವಾದ್ಯ ವೃಂದದವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಸಾರಿ ಗಾರಿ ಗಾರಿ ಕಾರಿ ಗಾರಿ ಸಾರಿ ಗಾರಿ
ಚಂದ ಇವನು ಯಾರು ರಚಿಸಿದ